ಇದನ್ನ ಹೇಗೆ ನಿಮ್ಮ ಅಮ್ಮನ ಹತ್ರ ಹೇಳೋದು? ನಾನೇನ್ ತಪ್ಪು ಮಾಡಿದ್ದೀನಿ? ನನ್ನ ಕ್ಲಾಸ್ಗೆ ಹೋಗೋಕ್ ಬಿಡಿ. ಅವನ್ ಕ್ಲಾಸಿಗೆ ಹೋಗ್ಬೇಕು ಅಂತಿದ್ದಂತಾನೆ, ಹೋಗೋದಕ್ ಬಿಡಿ. ಅವನು ದುಡ್ಡು ಕೊಟ್ಟಿದ್ದಾನೆ, ಇನ್ನೂ ಆಟ ಮುಗ್ದಿಲ್ಲ. ನೀನ್ ಯಾರು? ಏಯ್ ನೀನ್ ಕುತ್ಕೊಳ. ನನ್ನನ್ ಗೆಲ್ಲೋ ಗಂಡ್ಸು ಯಾರು ಇಲ್ಲಿ ಹುಟ್ಟಿಲ್ಲ ಇನ್ನು, ಎಲ್ಲ ವೇಸ್ಟ್ ನನ್ ಮಕ್ಕಳು. ದಿಲೀಪ್ ನೀನ್ ಹೋಗು. ಓಹೋ, ಇವನ ಬರ್ತಾವನಲ್ಲ. ನೀನ್ ಬಲ ನನಗ್ ತೋರಿಸು. ಓಹೋ ನೋಡಪ್ಪ, ಇಲ್ಲ ಬಂದ್ಬಿಟ್ಟ ಇವನು. ಏ ಅಜಯ್ ಕಣಗೆಲ್ಲದು, ಏ ನಂದ 50 ರೂಪಾಯಿ ಕಣ. ನಾನು ನೋಡೋಣ ಬಂದ್ರಲ್ಲ. ಅಜಯ್ ಕಣಗೆಲ್ಲದು ತಗೊಳ್ಳ, 100 ರೂಪಾಯಿ ಕಟ್ತೀನಿ ತಗೊಳ್ಳ. ಅಜಯ್ ಕಣಗೆಲ್ಲದು. ಎಸ್ ಕಮಾನ್ ಅಜಯ್, ಕಮಾನ್ ಬಿಡ್ಬೇಡ. ಚೆನ್ನಾಗಿ ನೂರು ರೂಪಾಯಿ ಬಿಡ್ಬೇಡ ಅಜಯ್, ಬಿಡ್ಬೇಡ. ಕಮಾನ್ ಅಜಯ್ ಬಿಡ್ಬೇಡ. ಅಜಯ್ 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 ಅಜಯ್, ಕಮಾನ್ ಅಜಯ್ ಬಿಡ್ಬೇಡ. ಅಜಯ್ ಕಮಾನ್, ಏ 100 ರೂಪಾಯಿ ಕಟ್ಟಿದೀನಿ ಅಜಯ್, ಬಿಡ್ಬೇಡ. ಆಡು ಆಡು, ಕಮಾನ್ ಬಿಡ್ಬೇಡ, ಸೋಲ್ ಬಿಡ. ಕಮಾನ್ ಅಜಯ್, ಕಮಾನ್ ಯು ಕ್ಯಾನ್ ಡೂ ಇಟ್ ಅಜಯ್. ಕಮಾನ್ ಕಮಾನ್ ಅಜಯ್, ಅಜಯ್ ಸೋಲ್ ಬಿಡ ಅಜಯ್, ಆಡು. ಕಮಾನ್ ಅಜಯ್ ಅಜಯ್. ಓ ಶಿಟ್ ಮ್ಯಾನ್, ಹೋಯ್ತು ನನ್ 100 ರೂಪಾಯಿ. ಥು, ಹೋಯ್ತು ನನ್ ಕಾಸೆಲ್ಲ, ಹೋಯ್ತು ನ ಮೇಲೆ ಕಟ್ಟಿ. ಥು ಥತ್ತರಿಕೆ, ಎಲ್ಲ ಹೋಯ್ತು. ಥು ಅಂಜಲಿ, ಅಲ್ಲಿ ನೋಡಿ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನಲ್ವಾ. ಹಾಯ್ ಹೀರೋ. ಈ ಬೆಟ್ಟಲ್ ಮಾತ್ರ ಅಂಜಲಿ ಇನ್ನು ಗೆದ್ದೇ ಇಲ್ಲ. ಅಜಯ್ನ ಮಾತಾಡ್ಸಕ್ ಬೇರೆ ದಾರಿನೇ ಇಲ್ವಾ? ಏನ್ ಮಾಡೋದು, ಅಜಯ್ ನಮ್ ಕಾಲೇಜಲ್ಲಿ ಯಾವ ಹುಡುಗಿ ಹತ್ರನು ಮಾತಾಡಲ್ವಲ್ಲ. ಎಲ್ಲಾರ್ಗೂ ಏನಾದ್ರೂ ಒಂದ್ ವೀಕ್ನೆಸ್ ಇದ್ದೇ ಇರತ್ತೆ. ಅದೇ ರೀತಿ ಅಜಯ್ ಏನ್ ವೀಕ್ನೆಸ್ ಅಂತ ಕಂಡು ಹಿಡಿದ್ರೆ ಹೆಂಗ್ ಕಂಡಿಡಿಯೋದು? ಅವ್ರ ಅಮ್ಮನ್ ಕಿಡ್ನಾಪ್ ಮಾಡಿದ್ರೆ. ಹುಡಿ ಹಾಗೆ ಹಾಗೆ ಹುಡಿಯೋ, ಅಕ್ಕರಿ ಚಡಿ ಹಾಕೊಂಡಿದ್ದಾನಲ್ಲ ಅವನೇ ಗೆಲ್ಲೋದು. ಯಾಕೆ ಇದು ಬೇಕಾ? ಇಲ್ಲಿ ನೋಡು, ನಿನಗಂತೂ ಬೇಡದೇ ಇರ್ಬೋದು, ಆದ್ರೆ ನನಗ್ ಬೇಕು, ಗೊತ್ತಾಯ್ತಾ? ಎಸ್, ಇಬ್ರು ದಡಿ ಅಂದಿರು ಜಗಳ ಆಗಿದ್ದಾರೆ, ಅದನ್ನ ಹೋಗಿ ನೋಡೋದು ನಿಮ್ಗೆ. ಏನಮ್ಮ ನೀನು, ಸ್ವಲ್ಪ ಹೊತ್ತಾದ್ರೂ ನೋಡಕ್ ಬಿಡ್ಬಾರ್ದ? ಪ್ಲೀಸ್ ಕಣಮ್ಮ, ಸ್ವಲ್ಪ ಹೊತ್ತಷ್ಟೇ, ಕುತ್ಕೋ ಬಾ. ಆಗಲ್ಲ, ಉದಯ ಟಿವಿಲಿ ಗಂಧದ ಗುಡಿ ಹಾಕಿದ್ದಾರೆ, ನಾನು ಅದ್ ನೋಡ್ಬೇಕು. ತಲೆ ಕೆಡಿದ್ಯಾ? ಒಂದೇ ಟೈಮಲ್ಲಿ 2 ಚಾನೆಲ್ ನೋಡಕ್ಕಾಗಲ್ಲ. ಹಾಗಾದ್ರೆ ನಂಗೆ ಬೇರೆ ಟಿವಿ ಇಸ್ಕೊಳ್ಳಿ. ಅಯ್ಯೋ, ಟಿವಿನ ಕೇಳ್ಬಿಟ್ಲೆ. ಸರಿ, ಹಾಗಿದ್ರೆ ನಮ್ಮ ಮಧ್ಯ ಒಂದು ಬೆಟ್, ಆ ಬೆಟ್ಟಲ್ಲಿ ನೀನ್ ಗೆದ್ರೆ ನಿನ್ಗೊಂದು ಟಿವಿ. ಏನ್ ಕೇಳಿದ್ರು ಬೆಟ್ ಕಟ್ಟದೆ ನಿಮ್ ಕೆಲ್ಸ ಆಗೋಯ್ತು, ಈಗ ಅದು ನಮ್ಮ ಮಗಳಿಗೂ ಬಂದ್ಬಿಟ್ಟಿದೆ. ಏನ್ ಬೆಟ್ಟು ಅಂತ ಹೇಳಿ. ಇಲ್ಲಿ ನೋಡು, ಇಲ್ಲಿ ಫೈಟ್ ನಡೀತಾ ಇದೆಯಲ್ಲ, ಇದ್ರಲ್ಲಿ ಕೆಂಪ್ ಚಡ್ಡಿ ಅವ್ನ್ ಗೆಲ್ತಾನ ಇಲ್ಲ ಕಪ್ ಚಡ್ಡಿ ಅವ್ನ್ ಗೆಲ್ತಾನ? ಅಯ್ಯೋ, ಯಾವ್ದಕ್ ಬೆಟ್ ಕಟ್ಬೇಕು ಅಂತಾನು ಗೊತ್ತಿಲ್ವಾ? ಕಪ್ಪು ಚಡ್ಡಿ ಕೆಂಪು ಚಡ್ಡಿ ಇಂತ ಬೆಟ್ಟಕ್ ಬರಲ್ಲ. ಹಾಗಾದ್ರೆ ನಿಂಗು ಟಿವಿನೂ ಇಲ್ಲ? ಖಂಡಿತವಾಗ್ಲು ಖಂಡಿತವಾಗ್ಲು. ಹಾಗಾದ್ರೆ ಡೈವರ್ಸ್? ಯಾರಿಗ್ ಡೈವರ್ಸ್ ಕೊಡ್ಬೇಕು ಅಂತಿದ್ಯಾ? ನಿಮ್ಗೇನೆ, ನೀವೇ ತಾನೇ ನನ್ ಗಂಡ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಏಯ್ ನಿಂತ್ಕೋ, ಎಲ್ಲಿ ಹೋಗ್ತಾ ಇದ್ಯಾ? ಕೋರ್ಟ್ಗೆ ಹೋಗ್ತಿದ್ಯಾ? ಕೋರ್ಟ್ಗೆ ನಾಳೆ. ನಿಮ್ ಮಗಳು ಬಂದಿದ್ದಾಳಲ್ಲ, ನಿಮ್ಮಿಬ್ರಿಗೂ ಟಿಫನ್ ಮಾಡ್ಬೇಕು. ಏಯ್ ಕೈ ವಾಶ್ ಮಾಡ್ಬಿಟ್ಟಿನಿ. ಅಪ್ಪನಿಂದ ಮಗಳಿಂದ ನಂಗೆ ತಲೆನೋವೆ. ಅಮ್ಮ ಹೊಡಿತಾಳೆ. ನಾನು ಹೊಡೆಸ್ಕೊಳ್ದೆ ಇರೋ ದಿನ ಇದೆಯಾ? ನಾಳೆಗೆ ಡೈವರ್ಸ್ ಬರೆ ಕೊಡ್ತಾ ಇದ್ದಾಳೆ. ಹೆದರ್ಕೋ ಬೇಡಿ, ನಾಳೆ ಸಂಜೆ ಕೋರ್ಟ್ ಇಲ್ಲ. ಕೋರ್ಟ್ ಇದ್ರೂ ಇಲ್ದೇ ಇದ್ರೂ ಡೈವರ್ಸ್ ಡೈವರ್ಸೇ. ಅಯ್ಯೋ ಬಿಸಾಕೆ ಬಿಟ್ಟ. ಅಯ್ಯೋ ಅಯ್ಯಪ್ಪ. ಅಪ್ಪ, ಅಮ್ಮ ಡಿಸೈಡ್ ಮಾಡ್ಕೊಂಡಿದ್ದಾಳೆ ಡೈವರ್ಸ್ ಗ್ಯಾರಂಟಿ. ವಾಣಿ ಇಲ್ಲ ನೋಡು, ಮತ್ತೆ ನನ್ನ ಶರ್ಟ್ ಹಾಕೊಂಡಿದ್ದಾಳೆ. ಅಪ್ಪ ಮೊದ್ಲು ಹೋಗಿ ಅಮ್ಮನ್ನ ಸಮಾಧಾನ ಮಾಡು, ಇಲ್ಲ ಅಂದ್ರೆ ಡೈವರ್ಸ್ ಗ್ಯಾರಂಟಿ. ಅದೆಲ್ಲ ಮಾಡಲ್ಲ ಬಿಡಮ್ಮ, ನನ್ನ ಬಿಟ್ರೆ ಯಾರು ಸಿಗ್ತಾರ ಅವಳಿಗೆ? ನಿಜವಾಗ್ಲು ಕೊಟ್ಬಿಡ್ತಾಳಪ್ಪ. ಆಹಾಹಾ, ಎಷ್ಟು ಸಂತೋಷ ನೋಡು, ಮಗಳಂದ್ರೆ ನೀನ್ ತರ ಇರ್ಬೇಕು. ಅದೆಲ್ಲ ಮಾಡಲ್ಲ ಬಿಡಮ್ಮ. ಮಾಡ್ಬಿಡ್ತಾಳೆ. ಮಾಡಲ್ಲ. ಮಾಡ್ತಾಳಪ್ಪ. ಮಾಡಲ್ಲ. ಮಾಡ್ತಾಳೆ. ಸರಿ ಬೆಟ್. ಎಷ್ಟು ಹೇಳಿ? ಇರು, ಅವಳನ್ನ ಕೇಳಿ ಬರ್ತೀನಿ. ಅಪ್ಪ ಇವಾಗ ಹೋಗಿ ಸರಿಯಾಗಿ ಸಿಕ್ಕಾಕೋತಾರೆ.
ಅಯ್ಯೋ ಡಬ್ಲ್ಯೂ ಡಬ್ಲ್ಯೂ ಎಫ್ ಬೋರ್ ನಜಾರಾ ದೇ ಮೇರೆ ಮಹಬೂಬ ತುಜೆ ಮೇರೆ ಮುಹಬ್ಬತ್ಕಿ ಕಸಮ್ ಹಲೋ ಜೀನತ್, ನಿನ್ನ ಹತ್ರ ಬುರ್ಕಾ ಇದ್ಯಾ? ಏಯ್, ಏನೇ ಅನ್ಕೊಂತ ಇದ್ಯಾ? ಓಫೋ, ಡಿಸ್ಟರ್ಬ್ ಮಾಡ್ಬೇಡ ಪ್ಲೀಸ್, ನಾನ್ ಕಾನ್ಸಂಟ್ರೇಟ್ ಮಾಡ್ಬೇಕು. ಮತ್ತೆ ರಿವೈಂಡ್ ಮಾಡ್ಕೋಬೇಕು. ಹಿಂಗ ಹೋಗ್ತಿದ್ದಾಳೆ ನೋಡೋಡು, ಏನ್ ಇಷ್ಟು ಕತ್ಲಾಗಿದೆ? ಅಯ್ಯೋ, ಸರಿಯಾಗ್ ಸಿಗಾಕೊಂಡ್ಲು ಕಣೆ. ಹೋಯ್ತು, ಇವಾಗ ಯಾಕೆ ನಮ್ಮ ನೋಡ್ತಿದ್ದಾಳೆ? ಅಯ್ಯೋ ಅಲ್ಲಿ ನೋಡು, ಅಯ್ಯೋ ಅಲ್ಲಿ ನೋಡು. ಅಯ್ಯೋ ಅಂಜಲಿ, ಬೇಗ ಅಂಜಲಿ, ಬೇಗ ಬಾ. ನಾನ್ ಹೇಳಿದ್ ಅರ್ಥ ಆಗಲ್ವಾ ನಿಮ್ ಯಾರ್ಗುನು? ಏನಂತ ಯೋಚನೆ ಮಾಡ್ತೀರಾ ನೀವು? ನಾನ್ ಹೇಳಿದ್ ಅರ್ಥ ಮಾಡ್ಕೊಳ್ಳಿ, ದೊಡ್ಡ ಕತ್ತೆಗಳಾಗಿದ್ದೀರ ನೀವು. ಏನ್ ನಾನ್ ಹೇಳಿದ್ದು ಅರ್ಥ ಆಗೋದೆ ಅಲ್ವಾ? ಯಾಕೆ ಈ ತರ ಮಾಡ್ತೀರಾ ಪ್ರತಿ ಸಲಾನು? ಗೆಟ್ ಔಟ್! ಫ್ರೆಂಡ್ಶಿಪ್ ಗಟ್ಟಿ ಆಗುವುದೇ, ಒಂದೇ ಬಸ್ಸಲ್ಲಿ ಏರಿದರೆ ಜೀನ್ಸ್ ಹಾಕಿ ಏನು ಮಜಾ? 10 ಗಂಟೆವರೆಗೆ ಮಲ್ಗೆ ಇದ್ರೆ ಸಂಡೆಗೆ ನಿಜವು ಏನು ಮಜಾ? ಪ್ಯಾಟಿ ಶೋಗೆ ಹೋಗದೆ ಇದ್ರೆ ಕಾಲೇಜ್ ಹೋಗಿ ಏನು ಮಜಾ? ನಥಿಂಗ್ 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 ಲೀಪಾಯ್ ಚೋಕು ಹೇಳುತ್ತಿದ್ರೆ ಫ್ರೆಂಡ್ಶಿಪ್ ಕಟ್ಟಿ ಆಗುವುದೇ, ಒಂದೇ ಬಸ್ಸಲ್ಲಿ ಏರಿದರೆ ಜೀನ್ಸ್ ಹಾಕಿ ಏನು ಮಜಾ? ಸ್ವತಂತ್ರ ತಂದು ಏನು ಪ್ರಯೋಜನ? ನವೆಂಬರ್ ತಿಂಗಳಲ್ಲಿ ಬರುವ ಮಳೆಯಲ್ಲಿ ನೆನೆಯದೆ ಸುಮ್ಮನೆ ಇದ್ರೆ ನಾವು ಬದುಕಿ ನಾವು ಮಜವೇನುಂಟು ಹೇಳಿ ನೀವೇ ಹೇಳಿ. ನಾತೆ ಆಕಾಶ ಮುಟ್ಟಿ ಹಾರದೆ ಹೋದರೆ ಮಜಾ? ಆ ಬಣ್ಣ ಕಣ್ಣಿಗೆ ಕಾಣದೆ ಹೋದರೆ ಏನು ಮಜಾ? ಅಪ್ಪ ಹೇಳು ಮಾತಲ್ಲವಾ, ಕೇಳ್ದೆ ಇದ್ರೆ ಏನು
ಮುಂಚೆ ಕಿಚನ್ ನುಗ್ಗಿ ತಿಂದೇ ಇದ್ರೆ ಇಡ್ಲಿ ಬಡೆಯು ಪೂರಿ ದೋಸೆ ಇದ್ರು ಏನು ಲಾಭ ಈ ಸೆಕೆಂಡ್ ಕ್ಲಾಸ್ ಬೋಗಿಯ ಟಿಕೆಟ್ ತೆಗೆದು ಫಸ್ಟ್ ಕ್ಲಾಸ್ ಬೋಗಿಗೆ ಹೋಗದೇ ಇದ್ರೆ ರೈಲು ಹತ್ತಿ ರೈಲು ಹತ್ತಿ ಹೇಳು ಏನ್ ಲಾಭ ಕಣ್ಣು ಹೊಡೆಯೋ ಬರಲ್ಲ ಅಂದ್ರೆ ಕಣ್ಣು ಯಾಕೆ ಕವಿತೆಯನ್ನು ಡಾಕ್ಟರ್ ಏನ್ ಹೇಳಿದ್ರು ಗುಣ ಆಗುತ್ತೆ ಅಂತ ಹೇಳಿದ್ರು ತಾನೆ ಮತ್ತೆ ನಮಸ್ಕಾರ ಏ ರಜಾ ಹೇಗೋ ಇದೆಯಾ ಧೈರ್ಯವಾಗಿರು ನಾನು ಬರ್ತೀನಿ ಏನೋ ಔಷಧಿ ಎಲ್ಲ ಸರಿಯಾಗಿ ತಗೋತಾ ಇದೀಯಾ ವೆರಿ ಗುಡ್ ಹೇಳ್ತೀನಿ ಹೇಳಿದ್ರೆ ನಂತರ ಸಂತೋಷ ಪಟ್ಟು ಕುಣಿತ್ಯ ವಿಷಯ ಏನು ಅಂತ ಹೇಳು ಸಂತೋಷ ಆಗತ್ತೋ ಇಲ್ವಂತ ಆಮೇಲೆ ಹೇಳ್ತೀನಿ ನಂಗೊಂದ್ ಸತ್ಯ ಗೊತ್ತಾಯ್ತು ಅಂಜಲಿ ಒಂದ್ ಸತ್ಯ ಗೊತ್ತಾಯ್ತು ಒಗಟೊಗಟ ತರ ಮಾತಾಡಿ ನನ್ನ ನೀನು ಸಾಯಿಸ್ತಾ ಇದ್ಯಾ ಅಜಯ್ ಏನು ಅಜಯ್ ಮದ್ವೆ ಆಗಿ ಎರಡು ಮಕ್ಕಳಿದಾರ ಛೀ ಫೂಲ್ ಅಜಯ್ ವೀಕ್ನೆಸ್ ಗೊತ್ತಾದ್ರೆ ನೀನ್ ಅವನ್ನ ಈಸಿಯಾಗಿ ಬೆಳೆಸ್ಕೋಬಹುದು ಅಂತ ನೀನ್ ತಾನೆ ಹೇಳ್ದೆ ನಾನು ಅದನ್ ಕಂಡು ಹಿಡ್ದೆ ಏನು ಮೊದಲು ನಾನ್ ಕೇಳ ಪ್ರಶ್ನೆಗೆ ನೀನ್ ಉತ್ತರ ಕೊಡು ಸಾವುಕಾರ ಹುಡುಗರು ಬರ್ದೇನ ಎಲ್ ಮಾಡ್ತಾರೆ ಮನೇಲಿ ಓಕೆ ಫೈವ್ ಸ್ಟಾರ್ ಹೋಟ್ಲಲ್ಲಿ ನೆಕ್ಸ್ಟ್ ಕ್ಲಬ್ ಅಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಪಾರ್ಟಿ ಎಲ್ಲ ಕೊಡ್ತಾರೆ ಇದನ್ನೆಲ್ಲ ನೀನ್ ಯಾಕೆ ಕೇಳ್ತಾ ಇದ್ದೀಯಾ ಯಾಕೆಂದ್ರೆ ಅಜಯ್ ಅವನ್ ಬರ್ದೇನ ಹಾಸ್ಪಿಟಲ್ ಅಲ್ಲಿ ಸೆಲೆಬ್ರೇಟ್ ಮಾಡ್ದ ಪೇಷಂಟ್ಸ್ ಜೊತೆಲಿ ವಾಚ್ ಹೌದು ನಿನ್ನೆ ನಮ್ಮ ಮಾವನ್ ನೋಡಕ್ ಹಾಸ್ಪಿಟಲ್ ಹೋಗಿದ್ನ ಅಲ್ಲಿ ಮತ್ತೆ ಅಜಯ್ನ ನೋಡ್ದೆ ಪೇಷಂಟ್ಸ್ ಜೊತೆ ಖುಷಿಯಾಗಿ ಮಾತಾಡ್ತಿದ್ದ ಆಗಾಗ ಅವನಲ್ಲಿಗೆ ಬರ್ತಾನೆ ಅಂತ ಗೊತ್ತಾಯ್ತು ಯಾಕೆ ಹಾಸ್ಪಿಟಲ್ ಪೇಷಂಟ್ಸ್ ಯಾಕೆಂದ್ರೆ ಪೇಷಂಟ್ಸ್ ಅಜಯ್ಗಿರೋ ಒಂದೇ ವೀಕ್ನೆಸ್ ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ದುಡ್ಡು ಕೊಡೋದಾಗ್ಲಿ ಅವ್ರನ್ನೆಲ್ಲ ಪ್ರೀತಿಯಿಂದ ಮಾತಾಡ್ಸೋದಾಗ್ಲಿ ಅಜಯ್ ಹಿಂದೆ ಮುಂದೆ ನೋಡೋದೇ ಇಲ್ಲ ಸೊ ಚೆನ್ನಾಗಿ ಯೋಚನೆ ಮಾಡು ನೀನ್ ಖಂಡಿತ ಅವನ್ನ ಬೆಳೆಸ್ಕೋಬಹುದು ಒಂದ್ ಫೈವ್ ಮಿನಿಟ್ಸ್ ನೀನ್ ಅವನ ಜೊತೆ ಮಾತಾಡಿದ್ರೆ ನೀನ್ ಖಂಡಿತ ನಿನ್ ಬೆಟ್ಟಲ್ ಗೆಲ್ತೀಯ ಫೈವ್ ಮಿನಿಟ್ಸ್ ನಾಟ್ ಬ್ಯಾಡ್ ಏನ್ ಮಾಡ್ಲಿ ಚಿಕ್ಕಪ್ಪನ ಪೇಷಂಟ್ ಮಾಡ್ಬಿಟ್ರೆ ಚೇಚೆ ಚಿಕ್ಕಪ್ಪನಿಂದ ಅಷ್ಟು ಸಿಂಪತಿ ಸಿಗತ್ತಾ ಯಾರಾದ್ರೂ ತುಂಬಾ ವೀಕ್ ಆಗಿರೋರು ಸಿಗ್ಬೇಕು ಆದ್ರೆ ಯಾರು ಅಯ್ಯೋ ಆಗ್ತಾ ಇಲ್ವಲ್ಲ ತೊಂದ್ರೆ ಇಲ್ಲ ನೋಡ್ತಾ ಇದೆ ತಲೆ ನೋಯ್ತಾ ಇದೆ ಕಾಲ್ ತೋರಿಸಿ ತಲೆ ನೋಯ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಎರಡ್ ಕಡೆನೂ ನೋಯ್ತಾ ಇದೆ ನನ್ ನೋವಿನ ಬಗ್ಗೆ ಕೂಡ ನಾನು ಯೋಚನೆ ಮಾಡಲ್ಲ ನನ್ ಮಗಳು ಅಂಜಲಿನಿ ತುಂಬಾ ಕಷ್ಟ ಪಡ್ತಿದ್ದಾಳೆ ಟೂ ಡೇಸ್ ಎರಡು ದಿನ ಆಯ್ತು ನೀರು ಕೂಡ ಕುಡ್ದಿಲ್ಲ ಪಕ್ಕದಲ್ಲೇ ಕುತ್ಕೊಂಡು ಅಳ್ತಾನೇ ಇದ್ದಾಳೆ ಹಾಗ ಹೌದಪ್ಪ ಪ್ರಾಮಿಸ್ ನಿಜವಾಗ್ಲು ಅವಳನ್ನ ಆಚೆ ಕರ್ಕೊಂಡು ಹೋಗಿ ಏನಾದ್ರೂ ಸ್ವಲ್ಪ ತಿನ್ಸು ದಯವಿಟ್ಟು ಕರ್ಕೊಂಡು ಹೋಗಪ್ಪ ಜಸ್ಟ್ ಫಾರ್ ಫೈವ್ ಮಿನಿಟ್ಸ್ ಐದೇ ನಿಮಿಷ ಕರ್ಕೊಂಡು ಹೋಗು ಹೋಗಪ್ಪ ಕರ್ಕೊಂಡು ಹೋಗೋ ಯೋಚನೆ ಮಾಡ್ಬಿಡಿ ನಿಮ್ ಮಗಳು ಊಟ ಮಾಡೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಓಕೆ ಥ್ಯಾಂಕ್ಸ್ ಅಪ್ಪ ನರ್ಸ್ ಎಸ್ ಸರ್ ನೀವು ಕರ್ಕೊಂಡು ಹೋಗಿ ಊಟ ಮಾಡೋದಕ್ಕೆ ಅರೇಂಜ್ ಮಾಡಿ ಆಯ್ತಾ ಹೋಗಿ ಬೇಗ ಹೋಗಿ ಬಾಮ್ಮ ನಡಿ ಅಮ್ಮ ನಡಿ ನಡಿ ಯೋಚನೆ ಮಾಡ್ಬಿಡಿ ಆ ಗೊತ್ತು ತುಂಬಾ ಒಳ್ಳೆ ಹುಡುಗಿ ನಡಿ ನಡಿ ಚೆನ್ನಾಗಿ ನೋಡ್ಕೊತಾರೆ ನೀವು ಚೆನ್ನಾಗಿ ರೆಸ್ಟ್ ತಗೊಳ್ಳಿ ಓಕೆ ನಡಿ ಬಾಮ್ಮ ಗೊತ್ತು ತುಂಬಾ ಒಳ್ಳೆ ಹುಡುಗಿ ಏ ಎಲ್ಲಿ ಹೋಗ್ತಿದ್ಯಾ ಅಯ್ಯೋ ನನಗೆ ಬಾ ನೀನು